ರಾಜ್ಯ ಸರ್ಕಾರದಲ್ಲಿ ಭುಗಿಲೆದ್ದ ಅಸಮಾಧಾನ ಸಚಿವರ ವಿರುದ್ಧ ಸಿಡಿದ ಮತ್ತೊಬ್ಬ ಶಾಸಕ ರಾಜುಕಾಗೆ ಬೇಸರಕ್ಕೆ ಕಾರಣ ಏನು ಗೊತ್ತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಕರ್ನಾಟಕದಲ್ಲಿ ಜನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನೂರ ಮೂವತ್ತೈದು ಸ್ಥಾನಗಳಲ್ಲಿ ಗೆಲ್ಲಿಸಿ ಪ್ರಚಂಡ ಗೆಲುವನ್ನು ಕೊಟ್ಟರು ಗ್ಯಾರಂಟಿ ಯೋಜನೆಗಳು ಕೂಡ ಒಂದೊಂದಾಗೆ ಒಂದೊಂದಾಗೆ ಸರ್ಕಾರ ಪೂರೈಸ್ತಾ ಇದೆ ಸರ್ಕಾರದ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಬರೀ ಗ್ಯಾರಂಟಿಗಳನ್ನ ಪೂರೈಸೋದ್ರಲ್ಲಿ ಮಾತ್ರ ನಿರತರವಾಗಿದೆಯಾ ಅನ್ನೋ ಚರ್ಚೆ ಜನರ ಸಮಸ್ಯೆಗಳನ್ನು ಆಲಿಸಬೇಕಾದ ಸರ್ಕಾರ ಶಾಸಕರುಗಳ ಸಮಸ್ಯೆಯನ್ನೇ ಆಲಿಸ್ತಾ ಇಲ್ಲ ಸರ್ಕಾರ ಸಿದ್ದರಾಮಯ್ಯ ಅವರು ಹಾಗೆ ಡಿ ಕೆ ಶಿವಕುಮಾರ್ ಅವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಪದಗ್ರಹಣವನ್ನು ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ರಚಿಸಿ ಸಂಪುಟ ಸಚಿವ ಸಂಪುಟವನ್ನು ರಚನೆ ಮಾಡಿದ ಬಳಿಕ ಶಾಸಕರುಗಳಿಗೆ ಮಾತ್ರ ಸಮಾಧಾನ ಇಲ್ಲ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಶಾಸಕರುಗಳು ಈ ಹಿಂದೆ ಪತ್ರವನ್ನು ಬರೆದರು ಅದಕ್ಕಾಗಿ ಪ್ರತ್ಯೇಕ ಸಭೆ ಆಯಿತು ಸಿ ಎಲ್ ಪಿ ಮೀಟಿಂಗ್ ಆಯಿತು ಶಾಸಕರ ಜೊತೆ ಸುಮಾರು ಐವತ್ತು ಗಂಟೆಗಳ ಚರ್ಚೆ ಮಾಡಿದ್ರು ಸಿ ಎಮ್ ಸಿದ್ದರಾಮಯ್ಯನವರು ಇಷ್ಟಾದರೂ ಕೂಡ ಶಾಸಕರುಗಳ ಬಿಂದ ಮತ ಬೇಸರ ಕಡಿಮೆ ಆಗ್ತಲ್ಲ ಇದೀಗ ಬೆಳಗಾವಿ ಜಿಲ್ಲೆಯ ಕಾಗವಾಡ ಕ್ಷೇತ್ರದ ಶಾಸಕ ರಾಜು ಕಾಗೆ ಮತ್ತೊಮ್ಮೆ ಗುಡುಕ್ತಾವ್ರೆ ಬ್ಯಾಕ್ ಟು ಬ್ಯಾಕು ದಿನ ಬಿಟ್ಟು ದಿನ ದಿನ ಬಿಟ್ಟು ದಿನ ಗುಡುಕ್ತಾವ್ರೆ ಒಂದು ಹಂತಕ್ಕೆ ಮುಂದೆ ಹೋಗಿರುವಂಥ ರಾಜು ಕಾಗೆ ನಿವೃತ್ತಿಯ ಮಾತುಗಳನ್ನು ಆಡಿದ್ದಾರೆ ಸಾಕಾಗಿ ಹೋಗಿದೆ ರಾಜಕೀಯ ಅನುದಾನದ ವಿಚಾರದಲ್ಲಿ ಬೇಸರ ಸಚಿವರುಗಳ ನಡೆಯಲ್ಲಿ ಬೇಸರ ಎಷ್ಟು ಸಲ ನಾವು ಕಾನ್ವೆಂಟ್ ಮಕ್ಕಳು ಥರ ಕೂತ್ಕೊಂಡು ಹೋಗ್ಬಿಟ್ಟು ಸರ್ಕಾರಿ ಶಾಲೆಯಲ್ಲಿ ಅಥವಾ ಕಾನ್ವೆಂಟಲ್ಲಿ ಮಕ್ಕಳು ಏನು ಮಾಡ್ತಾರೆ ಓ ಟೀಚರ್ ಹಿಂಗಾಯಿತು ಟೀಚರ್ ಹಿಂಗಾಯಿತು ಟೀಚರ್ ಇವರು ನನ್ನ ಮಾತು ಕೇಳ್ತಿಲ್ಲ ಟೀಚರ್ ನನಗೆ ರೆಸ್ಪೆಕ್ಟ್ ಇದಾಗೋಗಿದೆ ಕಾಂಗ್ರೆಸ್ಸಲ್ಲಿ ಶಾಸಕರುಗಳ ಪರಿಸ್ಥಿತಿ ಸ್ವತಃ ರಾಜುಕಾಗೆ ಅವರೇ ಮಾತಾಡ್ತಾ ಸಚಿವರು ಯಾರೂ ನಮ್ಮ ಮಾತನ್ನು ಕೇಳ್ತಾ ಇಲ್ಲ ನಮ್ಮ ಮಾತನ್ನು ಕೇಳೋದಂಗಿರಲಿ ಕೊಡಬೇಕಾದ ಕನಿಷ್ಠ ಗೌರವವನ್ನು ಇಲ್ಲ ಸಚಿವರುಗಳ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಜೊತೆ ಮಾತಾಡಾಯಿತು ಅವರು ಒಂದಿಬ್ಬರು ಸಚಿವರನ್ನು ಕರೆದು ಬುದ್ಧಿ ಹೇಳೋ ಕೆಲಸವನ್ನು ಮಾಡಿದ್ದಾರೆ ಆದರೂ ಸುಧಾರಿಸ್ಕೊಂಡಿಲ್ಲ ರಾಜ್ಯ ಸರ್ಕಾರದಲ್ಲಿ ಇರುವಂಥ ಕೆಲವು ಸಚಿವರುಗಳ ತಂದೆಯವರ ಜೊತೆ ಕೆಲಸ ಮಾಡಿದವನು ನಾನು ಅಷ್ಟು ಸೀನಿಯರ್ ನಾನು ನನಗೆ ಸಿಗಬೇಕಾದ ಅಯ್ಯೋ ನಾನು ಶಾಸಕ ಅನ್ನೋದು ಬಿಡ್ಬಿಡ್ರಿ ಒಬ್ಬ ಹಿರಿಯ ಮನುಷ್ಯ ಕೊಡಬೇಕಾದಕ್ಕೆ ಒಂದು ಕನಿಷ್ಠ ಸೌಜನ್ಯ ಸೌಜನ್ಯಕಾರ ಗೌರವ ಬೇಡವಾ ಬೇಡ ಹೀಗಾಗಿ ಕಾಗವಾಡದ ಶಾಸಕ ರಾಜು ಕಾಗೆ ಅವರು ನಿವೃತ್ತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ ಸ್ವಲ್ಪ ದಿನ ಕಾದ್ ನೋಡ್ತೀನಿ ಎಲ್ಲ ಸರಿ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಸಾಕ್ರಿ ರಾಜಕೀಯ ಯಾರ್ಯಾರಿಗೆ ಸಲೀಟ್ ಹೊಡಿಬೇಕು ನಾವು ಅನ್ನೋ ಅರ್ಥದಲ್ಲಿ ಹುಡುಕಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಶಾಸಕರುಗಳಿಂದ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪ್ರೂವ್ ಆಗ್ತಾ ಇದೆ ನೂರ ಮೂವತ್ತೈದು ಜನಕ್ಕೆ ಜನ ಆಶೀರ್ವಾದ ಮಾಡೋರೆ ನೂರ್ ಮೂವತ್ತೈದು ಸ್ಥಾನವನ್ನು ಗೆಲ್ಸೋವ್ರೆ ಸುಭದ್ರವಾದ ಸರ್ಕಾರವ ರಚನೆ ಆಗಿದೆ ಐದು ವರ್ಷ ಆರಾಮ್ಸೆ ನಡ್ಸ್ಕೊಂಡು ಹೋಗ್ಬೋದು ಆದರೆ ಒಳಗಿರೋ ಸಮಸ್ಯೆ ಅದನ್ನ ಸರಿ ಮಾಡ್ಕೋಬೇಕು ಹಾಗಾದ್ರೆ ರಾಜಕಾಗೆ ಅವರ ಅಸಮಾಧಾನಕ್ಕೆ ಕೇವಲ ಸಚಿವರಷ್ಟೇನಾ ಇಲ್ಲ ಕಾಗವಾಡ ಶಾಸಕರ ಬೇಸರಕ್ಕೆ ಕಾರಣ ಅನುದಾನಗಳ ವಿಚಾರ ಕೂಡ ಏ ಬರೀ ಗ್ಯಾರಂಟಿ 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 ಅಂದರೆ ಜನ ನಮ್ಮನ್ನ ಗೆಲ್ಸೋವ್ರೆ ನಮ್ಮ ಕ್ಷೇತ್ರಕ್ಕೆ ಬೇಕಾಗಿರೋ ನಾವು ಅನುದಾನ ತಂದು ಕೆಲಸ ಮಾಡಿಸ್ಬೇಕು ತಾನೆ ಮತ್ತು ಎರಡು ಸಾವಿರದ ಎಪ್ಪತ್ತೆಂಟಿಗೆ ಯಾರು ಮುಖ ಉತ್ಕೊಂಡು ಹೋಗ್ಬಿಟ್ಟು ಯಾವ ಮುಖ ಒತ್ಕೊಂಡು ಹೋಗ್ಬಿಟ್ಟು ನಾವು ಮತ ಕೇಳೋದು ಬಸವೇಶ್ವರ ಏತ ನೀರಾವರಿ ಯೋಜನೆ ಕುರಿತು ಹತ್ತು ಬಾರಿ ಡಿ ಸಿ ಎಮ್ ಮತ್ತು ಸಿ ಎಂ ಇಬ್ಬರನ್ನು ಭೇಟಿಯಾಗಿದ್ದೀನಿ ಈವರೆಗೆ ಆ ಯೋಜನೆಗೆ ಹಣ ಬಿಡುಗಡೆ ಆಗಿಲ್ಲ ಬಸವೇಶ್ವರ ಏತ ನೀರಾವರಿ ಯೋಜನೆ ಮುಂದಿಟ್ಕೊಂಡೆ ನಾನು ಚುನಾವಣೆ ಗೆದ್ದಿದ್ದು ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ ಜನರಿಗೆ ಭಾಳ ನಿರೀಕ್ಷೆ ಇದೆ ಎಲ್ಲೋದ್ರು ಹೋದರು ಬಂದರು ಎದ್ರು ನಿಂತರು ಕೂತ್ಕಂಡ್ರು ಯಾವಾಗ ಯೋಜನೆ ಜಾರಿ ಅಂತ ಕೇಳ್ತಾರೆ ಹ್ಞೂ ಮೊದಲೇ ಬರಗಾಲ ಪ್ರವಾಹ ಕೆರೆ ತುಂಬಿಸಿದರೆ ಜನ ಜಾನುವಾರಗಳಿಗೆ ಆಧಾರವಾಗ್ತಿತ್ತು ಒಂದು ಟಿ ಸಿ ಬೇಕಾದರೆ ನೀವೇ ಹಣ ತುಂಬಿ ಅಂತ ರೈತರು ಹೇಳ್ತಾರೆ ಮೂರು ನಾಲ್ಕು ಲಕ್ಷ ರೂಪಾಯಿ ಹಣ ರೈತರಿಗೆ ನೀಡಲಾಗಲ್ವಲ್ಲ ಅಂತ ಸ್ವಂತ ತಮ್ಮದೇ ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ ಇದು ರಾಜಕ್ಕಾಗಿ ಒಬ್ಬರ ಸಮಸ್ಯೆ ಅಲ್ಲ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಶಾಸಕರುಗಳ ಸಮಸ್ಯೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದು ಕಾಂಗ್ರೆಸ್ ಶಾಸಕರುಗಳಿಗೆ ಅನುದಾನ ಸಿಕ್ಕಿಲ್ಲ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಅವ್ರು ಏನು ಮಾಡ್ಬೇಕು ಪಾಪ ಫಸ್ಟ್ ಟೈಮ್ ರಾಜಕೀಯದ ಗಾಳ ಗಂಧ ಗಾಳಿ ಗೊತ್ತಿಲ್ದಿರೋರೆಲ್ಲ ಇರೋ ಬರೋದನ್ನೆಲ್ಲ ಕೇಳ್ಕಂಡು ಕೆಲವ್ರು ಎಮ್ ಎಲ್ ಎ ಆಗ್ಬಿಟ್ಟವ್ರೆ ಅವ್ರಿಗೆ ಒಂಥರ ವಸ್ತು ಏನು ಮಾಡಬೇಕು ಹೆಂಗೆ ಮಾಡಬೇಕು ಯಾಕೆ ಮಾಡಬೇಕು ಎಲ್ಲಿಂದ ದುಡ್ಡು ತರಬೇಕು ಗೊತ್ತಾಯ್ತಾ ಅಲ್ಲ ಒಂದಷ್ಟು ಜನದು ಅವು ಇವು ಬಿಸ್ನೆಸ್ ಅವೇ ಹೆಂಗೋ ಜೀವನ ನಡೀತಾವೆ ಎಮ್ ಎಲ್ ಎ ರಾಜಕೀಯ ಜನಸೇವೆಯೇ ಅದು ಬಿಟ್ಟು ನಮಗೇನೂ ಗೊತ್ತಿಲ್ಲ ಅಂತ ಬಂದವ್ರ ಕಥೆ ಏನು ಯಾವ ಮುಖ ಇಟ್ಕೊಂಡು ಕ್ಷೇತ್ರದಲ್ಲಿ ಓಡಾಡಬೇಕು ಜನ ಹೆಂಗೆ ಅಂದರೆ ಕಾಸು ಕೊಟ್ಟರೂ ಬೈತಾರೆ ಇಷ್ಟನ ಕೊಟ್ಟಿದ್ದು ನಾನು ನಿಮಗೋಸ್ಕರ ಗೆಲ್ಸಿಲ್ವಾ ಅಂತಾರೆ ಕಾಸು ಕೊಡಲಿಲ್ಲ ಅಂದರೂ ಬೈತಾರೆ ನಿಮ್ಮನ್ನು ಗೆಲ್ಸಿದೆ ವೇಸ್ಟ್ ಆಗೋಯ್ತಲ್ಲ ಸುಮ್ಮನೆ ನಿಮ್ಗೆ ಓಟ್ ಹಾಕಿದ್ವಿ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಬಂದು ಓಟ್ ಹಾಕಿಸ್ತೇ ಅಂತಾರೆ ಮಗು ಹುಟ್ಟಿದ್ರೆ ಕಾಸು ಕೊಡಬೇಕು ಜನ ಸತ್ರು ಕಾಸು ಕೊಡಬೇಕು ಕಡೆಗೆ ಜನ ಜಾನುವಾರುಗಳ ಸತ್ರು ಕಾಸು ಕೊಡಬೇಕು ಊರಲ್ಲಿ ಹಬ್ಬ ಉಣಿಮೆ ಹರಿದಿನ ಪ್ರತಿಯೊಂದು ನೋಡ್ಕೋಬೇಕು ಮನೆ ಬಾಕಲಿಂದ ಹೊರಗೆ ಪತ್ತಿನಿ ಅಂದರೆ ಜೇಬ್ ತುಂಬಿಸ್ಕೊಂಡೇ ಬರಬೇಕು ಅವೆಲ್ಲ ಏನೋ ಹೋಗಲಿ ಅಂದರೆ ನಮಗೆ ಕೊಡಬೇಕಾಗಿರೋ ಅನುದಾನ ಕೊಟ್ಟರೆ ನೀಟಾಗಿ ನಡೆಸ್ಕೊಂಡೋಗ್ತೀವಿ ಇಲ್ಲಾಂದರೆ ರಾಜಕೀಯ ನಿವೃತ್ತಿಯ ಮಾತು ಈ ಹಿಂದೆ ಬಸವರಾಜ ರಾಯರೆಡ್ಡಿಯವರು ಸಾಕಷ್ಟು ಜನ ಶಾಸಕರುಗಳು ಈಗಾಗಲೇ ಸಚಿವರುಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ನಾವು ಅವರಿಂದ ರಾಜಕೀಯದ ಕಾಗುಣಿತ ಕಲಿಬೇಕಾ ಅವರುಗಳಿಂದ ನಾವು ರಾಜಕೀಯ ಕಲಿಬೇಕಾ ಇಂಥ ಎಲ್ಲ ಪರಿಸ್ಥಿತಿ ಸಾಕಷ್ಟು ಯಾಕಂದರೆ ಒಂದು ಸಲ ಎರಡು ಸಲ ಗೆದ್ದಿರೋದಲ್ಲ ಮೂರರಿಂದ ನಾಲ್ಕು ಸಲ ಗೆದ್ದೋರು ಐದು ಸಲ ಗೆದ್ದವರೆಲ್ಲ ಸಚಿವ ಸ್ಥಾನ ಇಲ್ಲ ಸಚಿವ ಸ್ಥಾನ ಹಾಳಾಗೋಗಲಿ ನಿಗಮ ಮಂಡಳಿ ವಿಚಾರ ಗೊತ್ತಿಲ್ಲ ನಿಗಮ ಮಂಡಲಿನೂ ಹಾಳಾಗೋಗ್ಲಿ ತಮ್ಮ ತಮ್ಮ ಕ್ಷೇತ್ರಕ್ಕೆ ಕೊಡಬೇಕಾಗಿರೋ ಅನುದಾನ ಕೊಟ್ಟು ಶ್ರೀ ನಾವು ಯಾರ ವಿರುದ್ಧನೋ ಆರೋಪ ಮಾಡ್ತಾ ಇಲ್ಲ ನಮ್ಮಲ್ಲೆಲ್ಲ ಸರಿ ಇದೆ ಸರಿ ಇದೆ ಅಂತಲೇ ಹೇಳ್ಕೊಂಡು ಹೋಗೋಣ ನಮ್ಮಲ್ಲಿ ಏನಾದರೂ ವೈಮನಸ್ಸು ಮುನಿಸು ಬೇಸರ ಕೋಪ ಮತ್ತೊಂದಿದ್ರೆ ಅದು ಅಭಿವೃದ್ಧಿ ವಿಚಾರ ಏನು ನಮ್ಮ ಜೇಬಿಂದ ನಮ್ಮ ಮನೆಯಿಂದ ಕಾಸ್ಟ್ ತಗೊಬಂದ್ಬಿಟ್ಟು ನಾವು ರೋಡ್ ಮಾಡ್ಸೋಕೆ ಆಯ್ತದೆ ರಸ್ತೆ ಮತ್ತು ಚರಂಡಿ ಇದು ಪ್ರತಿಯೊಬ್ಬ ಶಾಸಕರು ಮಾಡಲೇಬೇಕಾಗಿರೋ ಕೆಲಸ ಅದು ಯಾರು ಯಾರು ಗೆದ್ರು ಗೆದ್ರು ಅದು ಬೇಸಿಕ್ಕು ಅದನ್ನು ಹೊರತಾ ಕ್ಷೇತ್ರಕ್ಕೆ ಏನು ಮಾಡಿದೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕೋಟ್ ಕೋಟಿ ಕೋಟ್ ಕೋಟಿ ಅನುದಾನ ತಂದು ಕೆಲಸ ಮಾಡಿಸೋರ್ನೆಲ್ಲ ಜನ ಮಕಡೆ ಮಲಗಿಸ್ಬಿಟ್ಟವ್ರು ರಾಜ್ಯದ ಸಾಕಷ್ಟು ಕ್ಷೇತ್ರಗಳಲ್ಲಿ ಉದಾಹರಣೆ ಇದೆ ಯಾಕೆ ಸೋತ್ವಿ ಅಂತಲೇ ಗೊತ್ತಿಲ್ಲ ಅವ್ರಿಗೆ ಕೆಲಸ ಮಾಡಿಸಿದ್ರು ಸೋಲಿಸ್ತಾರೆ ಕೆಲಸ ಮಾಡಲಿಲ್ಲ ಅಂದರೂ ಸೋಲಿಸ್ತಾರೆ ಐದು ವರ್ಷದಿಂದ ಆಡಳಿತ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಜನರ ಜೊತೆನೇ ಎತ್ಕೊಂಡು ಕೆಲಸ ಬಂದ್ವಿ ಲಾಸ್ಟ್ ಮೂಮೆಂಟಲ್ಲಿ ಬಂದ್ಬಿಟ್ಟು ಯಾರೋ ಗಿಮಿಕ್ ಮಾಡ್ಬಿಟ್ಟು ಗೆದ್ಕೊಂಡು ಹೋಗ್ಬಿಟ್ರೆ ನಮ್ಮ ಕೆಲಸಕ್ಕೆ ಏನು ಬೆಲೆ ಸಿಕ್ತು ಮನಸ್ತಾಪ ಬೇಸರ ಕೋಪ ಇದ್ರೆ ಬಂದು ಮಾತಾಡಿ ನನಗೆ ಹಿಂಗಾಯ್ತು ನೀವು ರೆಸ್ಪೆಕ್ಟ್ ಕೊಡಲಿಲ್ಲ ಅನ್ನಿ ಕೇಳೋಣ ಈ ಥರ ಸಾಕಷ್ಟು ಜನ ಶಾಸಕರು ಈ ಸಲ ತಲೆ ಕೆಡ್ಸ್ಕೊಬಿಟ್ಟವ್ರೆ ಸಾಕಾಗೋಗ್ಬಿಟ್ಟೈತಪ್ಪ ರಾಜಕೀಯ ಕುಮಾರಸ್ವಾಮಿಯವರು ಎಲೆಕ್ಷನ್ ಹಾಕಿ ಸ್ವಲ್ಪ ದಿನಕ್ಕೆ ಇಲ್ಲಿ ಅರಮನೆ ಮೈದಾನದಲ್ಲಿ ಒಂದು ಕಾರ್ಯಕ್ರಮ ಮಾಡೋದ್ರು ಆತ್ಮಾವಲೋಕನ ಸಭೆ ಜೆ ಡಿ ಎಸ್ದು ಯಾರನ್ನಾದ್ರೂ ಮುಗಿಸ್ಬಿಡ್ಬೇಕಂದ್ರೆ ದಯವಿಟ್ಟು ಕರ್ಕೊ ಎಲೆಕ್ಷನ್ ನಿಲ್ಲಿಸ್ಬಿಡಿ ಎಲೆಕ್ಷನ್ ನಿಂತು ಸೋಲಿಸ್ತಾಂದ್ರೆ ಮಕಡೆ ಮಲಿಕೊಬಿಡ್ತಾನಾತ ಏನಿದೆ ಎಷ್ಟೋ ಜನ ಸೋತವರು ಕೈ ಮುಗಿದ್ಬಿಟ್ರು ಸೋತಿದೆ ಒಳ್ಳೇದಾಯ್ತು ಕಣಪ್ಪ ಅಂತ ಎಲ್ಲಿಂದ ಈಗ ಈಗೇನಾದ್ರೂ ಗೆದ್ದವರು ಕೇಳ್ ಕೇಳ್ಕೊ ಹೋಗಿ ನಮ್ಮ ನಂಬ್ತಕ್ಕೆ ಯಾಕೆ ಬಂದಿದ್ದೀರಾ ಅನ್ಬೋದು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನೋಡ್ಕೊಳ್ಳೋಣ ಇನ್ನೂ ಬೇಕಾದ್ರೆ ಎಲೆಕ್ಷನ್ದು ಇಲ್ಲ ಎಲೆಕ್ಷನೇ ಬೇಡ ಆತಗೆ ಬಿಸ್ನೆಸ್ ಮಾಡ್ಕಂಡು ಇದ್ದುಬಿಡೋಣ ಇಂಥ ಪರಿಸ್ಥಿತಿ ಹೀಗಾಗಿ ರಾಜು ಕಾಗೆ ಅಂತ ಹಿರಿಯ ವ್ಯಕ್ತಿಗೆ ಹಿರಿಯ ಶಾಸಕನಿಗೆ ಹಿರಿಯ ಜನಪ್ರತಿನಿಧಿಗೆ ಸಿಗಬೇಕಾದ ಅನುದಾನ ಸಿಗ್ತಾ ಇಲ್ಲ ಸಚಿವರುಗಳಿಂದ ಸೂಕ್ತವಾದ ಗೌರವ ಸಿಗ್ತಾ ಇಲ್ಲ ನೋಡೋಣ ಕಾದ್ ನೋಡ್ತೀನಿ ಏನಾರು ಬದಲಾವಣೆ ಮಾಡ್ತಾರ ನೋಡೋಣ ಅನ್ನೋದು ಕೊನೆಯ ಆಸೆ ಕೊನೆಯ ನಿರೀಕ್ಷೆ ಕೊನೆಯ ಕಾತರ ಕೊನೆಯ ಕುತೂಹಲ ಅದನ್ನು ಹೊರತುಪಡಿಸಿದ್ರೆ ನಾವಿನ್ನೇನು ಮಾಡೋಕ್ಕಾಗಲ್ಲ ಅನ್ನೋ ಅಂಥ ಬೇಸರ ಇದೆ ಸಾಕಷ್ಟು ಜನಕ್ಕೆ ಆಡಳಿತ ಸುಧಾರಣೆ ಆಗಬೇಕಂತಷ್ಟೇ ನಾವು ಕೇಳ್ಕೊಂಡಿದ್ದೀವಿ ಹಿಂದೆ ಕೂಡ ಸಾಕಷ್ಟು ಸಚಿವರನ್ನ ಭೇಟಿ ಆದರೆ ಏನಾದರೂ ಪ್ರಯೋಜನ ಇಲ್ಲ ಸಿಗಬೇಕಾಗಿರೋ ಫಂಡ್ ಸಿಗ್ತಾಯಿಲ್ಲ ಅನ್ನೋದು ಅವ್ರ ಬೇಸರ ಸಚಿವರುಗಳನ್ನ ಮಾತಾಡಕ್ಕೋರೆ ಓಲಿ ಅಪ್ಪ ನನಗಿನ್ ಜೂನಿಯರಾ ಅವ್ರ ಸ್ಥಾನಕ್ಕೆ ಬೆಲೆ ಕೊಡೋಣ ಅಂದ್ಬಿಟ್ಟು ಸಚಿವರುಗಳನ್ನ ಮಾತಾಡ್ಸಕ್ಕೆ ಹೋದರೆ ಹಾರಕ್ಕೆ ಉತ್ತರ ಕೊಡ್ತಾರೆ ಸ್ಪಷ್ಟವಾದ ಮಾಹಿತಿ ಇಲ್ಲ ಅವ್ರಿಗೆ ಹೆಂಗೆ ಖಾತೆ ನಿಭಾಯಿಸ್ಬೇಕಂತಲೇ ಕೆಲವ್ರಿಗೆ ಗೊತ್ತಿಲ್ಲ ಅಂತ ಸಾಕಷ್ಟು ಜನ ಹಿರಿಯ ಶಾಸಕರುಗಳು ಹೇಳಿದ್ದಾರೆ ವೀಕ್ಷಕರೇ ಹಾಗಾದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ವೈಮನಸ್ಸು ಒಂದೊಂದಾಗೆ ಒಂದೊಂದಾಗಿ ಭುಗಿಲೇಳ್ತಿದ್ಯಾ ಏನಾಗಬಹುದು ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ಐದು ವರ್ಷ ಕೊಡೋಕ್ಕಾಗುತ್ತಾ ಅಥವಾ ರಾಜ್ಯ ಸರ್ಕಾರ ನಿಜಕ್ಕೂ ಅತ್ಯುತ್ತಮವಾದ ಆಡಳಿತವನ್ನು ಕೊಡ್ತಿದ್ಯಾ ಯಾಕಂದರೆ ನೆಗೆಟಿವ್ ಇದು ನಾವು ಹೇಳ್ತಿರೋದಲ್ಲ ಅವ್ರದೇ ಶಾಸಕರು ಹೇಳಿರುವಂಥ ಮಾತು ನೆಗೆಟಿವ್ ಪಾಸಿಟಿವ್ ಕೂಡ ಸಾಕಷ್ಟು ಇರುತ್ತೆ ರೀ ಐದು ಬೆರಳು ಒಂದೇ ಸಮಯ ಇರಲ್ಲ ಹೀಗಾಗಿ ಇಲ್ಲ ರಾಜ್ಯ ಸರ್ಕಾರ ಕಳೆದ ಬಿ ಜೆ ಪಿ ಸರ್ಕಾರಕ್ಕೆ ಹೋಲಿಸಿದ್ರೆ ಸೂಕ್ತವಾದ ಆಡಳಿತ ಕೊಡ್ತಿದೆ ಅಂತ ನಿಮ್ಗನ್ಸುತ್ತಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು